ನೋಡ್ರಪ್ಪ, ಇವತ್ತು ನಾನು ಮತ್ತೆ ಡ್ರೋನ್ ಅಂಬರ್ ಇಬ್ರು ಆಚೆ ಹೋಗೋಣ ಅನ್ಕೊಂಡ್ವಿ. ನಾನು ಅನ್ಕೊಂಡೆ ಗಾಡಿ ಏನು ತೆಗಿಯೋದು, ಆಟೋಲ್ ಹೋಗೋಣ ಅಂತ. ಬೇಡ ಅಮರ ಅಂದ, ನನ್ನ ಆಟೋನೇ ಐತಲ್ಲ ಹೋಗೋಣ ಆಟೋಲ್ಲಿ ಅಂದ. ಅದಕ್ಕೆ ನಾನೇ ಆಟೋ ಓಡಿಸ್ತಾ ಇದ್ದೀನಿ. ಎಡಿಟರ್ ಕಮ್ ಕ್ಯಾಮ್ರಾಮನ್ ಹಿಂದೆಗಡೆ ಇದ್ದಾರೆ. ಡ್ರೋನ್ ಅಮರ್ ಅವ್ರಿಗೆ ಇವತ್ತು ಒಂದು ಗ್ಲೌಸ್ ತೊಗೊಳ್ಳೋಣ ಅಂತ ನೋಡ್ತಾ ಇದ್ವಿ. ನಿಮಗೆಲ್ಲ ಗೊತ್ತಿರ್ಬೋದು, ಇನ್ಸ್ಟಾಲ್ ಆಲ್ಮೋಸ್ಟ್ ಒಂದು 10K ಆಗಿದೆ. ಇವಾಗ 10K ಆಗ್ತಿದ್ದಂಗೆ ತುಂಬ ರೀಚ್ ಕೂಡ ಆಗ್ತಾ ಇದೆ. ಒಬ್ಬರು ಪರಿಚಯ ಇದ್ರು, ನ್ಯೂಟನ್ ಬೈಕ್ಸ್ ಅಂತ. ನಿಮ್ಗೆ ಅವ್ರ ಸ್ಟೋರ್ ಕಾಣಿಸ್ತಾ ಇರ್ಬೋದು. ಸುಮಾರು ಸಲ ಮಾತಾಡಿದ್ದೀವಿ, ನಮ್ಗೆ ಹೆಂಗೆ ಅಂದರೆ ಐಡಿಯಾಸ್ ಇಂಟ್ರೆಸ್ಟ್ ಎಲ್ಲ ಚೆನ್ನಾಗಿ ಮ್ಯಾಚ್ ಆಗಿತ್ತು. ಅದರಿಂದಾಗಿ ಏನು ಮಾಡ್ತಾ ಇದ್ದಾರೆ ನೋಡೋಣ, ಯಾವ್ಯಾವ ಬ್ರ್ಯಾಂಡ್ ತರಿಸಿದ್ದಾರೆ ಆಕ್ಸೆಸರೀಸ್ ನೋಡೋಣ, ಪ್ಲಸ್ ನಾವು ನಮಗೆ ಬೇಕು ಅನ್ನೋದಕ್ಕೆ ಬಂದಿದ್ದೇವೆ. ಬನ್ನಿ, ಎಕ್ಸೈಟಿಂಗ್ ಆಗಿದೆ. ಬೈಕ್ ಆಕ್ಸೆಸರೀಸಿಂದ ಸ್ಟಾರ್ಟ್ ಮಾಡಿರೋ ಸ್ಟೋರಿ ಇವ್ರದ್ದು. ಬೈಕ್ ಆಕ್ಸೆಸರೀಸ್ ಜೊತೆಗೆ ಬೈಸಿಕಲ್ಸ್ ಕೂಡ, ಪ್ರೀಮಿಯಂ ಬೈಸಿಕಲ್ಸ್ ಅದೂ, ಪ್ರೀಮಿಯಂ ಬೈಸಿಕಲ್ಸ್ನ ಮಾರ್ತಾ ಇದ್ದಾರೆ. ಬನ್ನಿ, ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಬನ್ನಿ, ಎಂಟ್ರ್ ಆಗ್ತಾ ಇದ್ದೀನಿ. ಬನ್ನಿ, ನ್ಯೂಟನ್ ಬೈಕ್ಸ್ ಮತ್ತು ಮೋಟರ್ ಸೈಕಲ್ ಆಕ್ಸೆಸರಿ ಶಾಪ್ಗೆ ಬಂದಿದ್ದೀವಿ. ಈ ಶಾಪು ಯಾರೋ ತುಂಬ ಎಕ್ಸ್ಪೀರಿಯನ್ಸ್ ಇದ್ದು ತುಂಬ ವರ್ಷದಿಂದ ಫ್ರ್ಯಾಂಚೈಸಿ ನಡ್ಸ್ಕೊಂಡು ಬಂದಿರೋರ್ದಲ್ಲ, ಮೂರು ಜನ ಫ್ರೆಂಡ್ಸ್ ಸೇರಿಕೊಂಡು ಅವ್ರದ್ದು 4-5 ಇಯರ್ಸ್ ಪ್ಲ್ಯಾನ್ನ ಒಂದು ಥಾಟ್ ಆಗಿ ಮಾಡಿದ್ದೆ ಈ ನ್ಯೂಟನ್ ಅಂತ. ನ್ಯೂಟನ್ ಅಂತ ಹೆಸರು ಬಂದಿದ್ದು ಹೇಗೆ ಅಂದರೆ, ನ್ಯೂಟನ್ ಅವರು ಗ್ರಾವಿಟಿ ಮೇಲೆ ಬರೆದಿದ್ದು ಥಿಯರೀಸ್ ಎಲ್ಲ ಯೋಚನೆ ಮಾಡಿ ಮಧ್ಯರಾತ್ರಿ 2:30 ಫ್ರೆಂಡ್ಸ್ ಎಲ್ಲ ಥಿಂಕ್ ಮಾಡಿ ಈ ಹೆಸರನ್ನ ತೊಗೊಂಬಂದಿದ್ದಾರೆ. ಯಾಕೆ ಇದು ಅಷ್ಟು ಸಿಂಕ್ ಆಗುತ್ತೆ ಅಂದರೆ, ಇವರು ಕೂಡ ಬೈಕರ್ಸ್ ಇದ್ದಾರೆ. ಸೊ ಬೈಕಿಂಗ್ನಿಂದ ಅವ್ರ ಪ್ಯಾಷನ್ನ ಒಂದು ಫ್ರ್ಯಾಂಚೈಸಿಯಾಗಿ ಕನ್ವರ್ಟ್ ಮಾಡಿದ್ದಾರೆ. ಈ ಫ್ರ್ಯಾಂಚೈಸಿಲಿ ಏನೇನು ಇದೆಯಪ್ಪ ಅಂತ ಹೇಳಿದ್ರೆ, ನೀವು ನನ್ನ ರೈಟ್ ಸೈಡ್ಗೆ ನೋಡ್ತಾ ಇರ್ಬೋದು, ಬೈಕಿಂಗ್ ಆಕ್ಸೆಸರೀಸ್ ಇದೆ. ಇವರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ, ಏನೇ ಆಕ್ಸೆಸರೀಸ್ ಇಟ್ಟಿದ್ರೂ ತುಂಬ ಪ್ರೀಮಿಯಂ ಕ್ವಾಲಿಟಿ ಆಕ್ಸೆಸರೀಸೇ ಇದೆ. ಬನ್ನಿ, ಮೊದಲನೇದಾಗಿ ಇವಾಗ ರೈಡಿಂಗ್ ಜಾಕೆಟ್ಸ್ ನೋಡೋಣ. ನಾನು ಆವಾಗಲೇ ಹೇಳ್ದಂಗೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಸ್ಕ್ಯಾಲಾ ಜಾಕೆಟ್ಸ್ನ ತರಿಸಿದ್ದಾರೆ. ಸ್ಕ್ಯಾಲಾ ರೈಡಿಂಗ್ ಜಾಕೆಟ್ಸ್ ಕೂಡ ತುಂಬ ಚೆನ್ನಾಗಿದೆ, ಜಿಪ್ಸ್ ಎಲ್ಲ ಒಳ್ಳೆ ಕ್ವಾಲಿಟಿ ಇದೆ, ವೆಯ್ಟು ಕೂಡ ಅಂತ ಕಮ್ಮಿನೂ ಏನಿಲ್ಲ, 2 ಆರ್ಮರ್ಸ್ ಇದೆ. ನೀವೇನಾದರೂ ವ್ಲಾಗಿಂಗ್ ಅಥವಾ ಸ್ಟೈಲಿಶಾಗಿ ವೀಡಿಯೋ ಮಾಡ್ತೀನಿ ಅಂದರೆ ಇದೆಲ್ಲ ಸಕ್ಕತ್ತ ಕವರೇಜ್ ಸಿಗುತ್ತೆ. ನನಗೆ ನೋಡಿದ ತಕ್ಷಣ ಅದೇ ಇಷ್ಟ ಆಯಿತು. ಫಸ್ಟು ಪ್ರೀಮಿಯಂ ಕ್ವಾಲಿಟಿ, ಅದ್ರ ಮೇಲೆ ನೀವು ನೋಡಿ, ಇದೆಲ್ಲ ಬ್ರ್ಯಾಂಡಿಂಗ್ ಇರುತ್ತಲ್ಲ, ಇದೆಲ್ಲ ವೀಡಿಯೋಸ್ ಮಾಡ್ತಾ ಹೋಗ್ತೀನಿ ಅಂದರೆ ಸಕ್ಕತ್ತಾಗಿ ಕಾಣಿಸುತ್ತೆ. ಇದು ಡ್ಯುವಲ್ ಕಲರ್ ಇದೆ ನೋಡಿ, ಬ್ಲ್ಯಾಕ್ ಆ್ಯಂಡ್ ಗ್ರೇ. ಮಿರರಲ್ಲಿ ನೋಡೋದಕ್ಕೇ ಸಕ್ಕತ್ತಾಗಿದೆ. ಇವಾಗ ಒಂದು ಸುಮ್ಮನೆ ತೊಗೊಂಡೋಗ್ಬಿಡೋಣ ಅನಿಸ್ತಾ ಇದೆ, ಬಟ್ ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಇನ್ನೊಂದು ಜಾಕೆಟ್ ತೊಗೊಳಕ್ಕೆ ಸ್ಕ್ಯಾಲಾ ತೊಗೊಳ ನೋಡಿ. ಈ ಮಾಡೆಲ್ ಕೂಡ ತುಂಬ ಚೆನ್ನಾಗಿದೆ, ಮಾರ್ಬಲ್ V2 ಅಂತ. ಇದೊಂದು ಸೆಟ್ಟೇ ಬರುತ್ತೆ ನೋಡಿ, ರೈಡಿಂಗ್ ಜಾಕೆಟ್ ಪ್ಲಸ್ ರೈಡಿಂಗ್ ಪ್ಯಾಂಟ್ ಇದೆ. ನಮ್ಮ ವಿಕಾಸ್ ಅವರು ಕೇಳ್ತಾ ಇದ್ರು ಆದಷ್ಟು ಬೇಗ ಒಂದು ದೊಡ್ಡ ಗಾಡಿ ತೊಗೊಂಡು ಮಂಡಿ ಉಜ್ಜೋಣ ಅಂತ, ಅದಕ್ಕೋಸ್ಕರ ಇದು ತುಂಬ ಅಟ್ರಾಕ್ಟಿವ್ ಆಗಿದೆ. ನೆಕ್ಸ್ಟು ನಾವು ಒಂದು ಸೆಟ್ಟೇ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ತೊಗೊಂಡಾಗ ಹೇಳ್ತೀವಿ. ನಿಮಗಿದು ಬೈಕ್ ಆಕ್ಸೆಸರೀಸಲ್ಲಿ ಬಂದು ಬೈಕಿಂಗ್ ಜಾಕೆಟ್ಸ್ ಆಯಿತು. ಇದು ಬೈಸಿಕಲ್ಸ್ ಅವ್ರಿಗೂ ಕೂಡ ಒಂದು ಸೆಟ್ ಇದೆ ನೋಡಿ, ಬೈಕಿಂಗ್ ಜಾಕೆಟ್ಸ್ ಇದೆ. ಅದಾದಮೇಲೆ ಬಿಪ್ ಶಾರ್ಟ್ ಇದೆ ನೋಡಿ. ನಿಮಗಿಲ್ಲಿ ಸೀಟಿಂಗಿಗೆಲ್ಲ ತುಂಬ ಕುಷನ್ ಇದೆ. ನಾವು ಬೈಕರ್ಸ್ ಆಗಿ ನಮ್ಗೆ ಅಷ್ಟಾಗಿ ಗೊತ್ತಿರಲಿಲ್ಲ, ಮೋಟರ್ ಸೈಕ್ಲಿಸ್ಟ್ ಆಗಿ ನಾವು ಅಷ್ಟು ಐಡಿಯಾ ಇರಲಿಲ್ಲ. ಬೈಕಿಂಗ್ ಫೀಲ್ಡಲ್ಲಿ ಇರೋರಿಗೆ ಇದು ತುಂಬ ಚೆನ್ನಾಗಿ ಅರ್ಥ ಆಗ್ತಾ ಇರುತ್ತೆ. ಸೊ ನೀವು ಬೈಕ್ ಓಡಿಸೋರು ಅಲ್ಲದೇ ಬೈಸಿಕಲ್ಸ್ಗೆ ತುಂಬ ಎಂಟ್ರಿ ಆಗಿರೋರಿದ್ದರೆ ನೀವು ಕೂಡ ಬಂದು ನೋಡ್ಬೋದು. ಇದು ಬೈಕರ್ಸ್ಗೆ ಒಬ್ಬರಿಗೆ ಲಿಮಿಟೆಡ್ ಆಗಿಲ್ಲ. ನೆಕ್ಸ್ಟ್ ಬಂದರೆ ಹೆಲ್ಮೆಟ್ಸ್. ಆವಾಗಲೇ ನಾನು ಪಿಕ್ಕಾಗಿ ಇಂಟ್ರೊಡಕ್ಷನ್ ಕೊಟ್ಟೆ, ZS ಹೆಲ್ಮೆಟ್ಸ್ ಅಂತ. ಇದು ಇಂಟರ್ನ್ಯಾಷನಲ್ ಸೇಫ್ಟಿ ಕಾನ್ಸ್ಟೆನ್ಸಿಂದನೂ ತುಂಬ ಚೆನ್ನಾಗಿದೆ. ಸರ್ಟಿಫಿಕೇಷನ್ಸ್ ಬಂದು ಡಾಟ್ ಮತ್ತು ECE ಎರಡೂ ಇದೆ, ಜೊತೆಗೆ ISI ಕೂಡ ಇದೆ. ಇಂಡಿಯಾದಲ್ಲಿ ಇದೊಂದು ಸ್ವಲ್ಪ ಇಶ್ಯೂಸೇ ಆಗಿತ್ತು, ಬರೀ ಡಾಟ್ ECE ಇಟ್ಕೊಂಡಿರ್ತಾರೆ, ISI ಇರೋದಿಲ್ಲ ಅಂತಲೂ ಪೊಲೀಸರು ತುಂಬ ರುಬ್ಬಾಡಿದ್ದಾರೆ. ಇವಾಗ ಮೂರು ಕೂಡ ಸರ್ಟಿಫಿಕೇಷನ್ಸು ಸಿಕ್ಕಿದೆ ಇದಕ್ಕೆ. ಅದಾದಮೇಲೆ ನಾವು ಮಾತಾಡ್ತಿರೋದೆಲ್ಲ ಬರೀ ಪ್ರೀಮಿಯಂ ಪ್ರಾಡಕ್ಟ್ಸ್ ಬಗ್ಗೆನೆ. ಈ ಪ್ಯಾಡಿಂಗು ಕುಷನಿಂಗು ಕೂಡ ಅಷ್ಟೇ ಪ್ರೀಮಿಯಮ್ ಆಗಿದೆ, ಮುಟ್ಟಿದ್ರೇ ಎಷ್ಟು ಸಖತ್ತಾಗಿದೆ ನಿಮಗೆ. ನೆಕ್ಸ್ಟ್ ಬಂದರೆ ಲಾಕಲ್ಲಿ ಡೀರಿಂಗ್ ಕೊಟ್ಟಿದ್ದಾರೆ, ನಾನು ಒಂದು ವೀಡಿಯೋಲಿ ಹೇಳಿದ್ದೀನಿ ಅನಿಸುತ್ತೆ. ಡೀರಿಂಗ್ ಅಂದರೆ ನಿಮಗೆ ಟ್ರ್ಯಾಕಲ್ಲಿ ಬಿಡ್ತಾರೆ ಈ ಹೆಲ್ಮೆಟ್ಸು. ಬೇರೆ ಹೆಲ್ಮೆಟ್ಸ್ ಏನಾಗುತ್ತೆ, ನಾರ್ಮಲ್ ಲಾಕ್ ಇದ್ದಾಗ ಅದು ಓಪನ್ ಆಗೋ ಚಾನ್ಸಸ್ ಇರುತ್ತೆ ಹೈ ಸ್ಪೀಡಲ್ಲಿ ಕ್ರ್ಯಾಶ್ ಆದಾಗ, ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಡೀರಿಂಗ್ ಇರುತ್ತೆ. ಸಿಟಿಯಲ್ಲಾದರೆ ನೀವು ಸಿಂಪಲ್ಲಾಗಿ ಲಾಕ್ ಯೂಸ್ ಮಾಡ್ಕೋಬೋದು. ನೀವು ಹೈ ಸ್ಪೀಡಿಂಗ್ ಮಾಡ್ತೀನಿ ಅಂದರೆ
ಕ್ಲೀನಾಗಿ ಡೀರಿಂಗ್ ಲಾಕ್ ಮಾಡಿದ್ರೆ ಅದು ತುಂಬ ಸೇಫ್ಟಿ ಆಗಿರುತ್ತೆ. ಸೊ ನೀವು ಟ್ರ್ಯಾಕ್ ಡೇಸ್ ಮಾಡೋದಕ್ಕೆ ಈ ಹೆಲ್ಮೆಟ್ ಹೇಳಿ ಮಾಡಿಸಿದ್ದು, ಎರಡು ಯೋಚನೆಯೇ ಬೇಕಾಗಿಲ್ಲ. ವೈಸರ್ ಕೂಡ ಚೆನ್ನಾಗಿದೆ, ನಿಮಗೆ ಒಳಗಡೆ ಟಿಂಟೆಡ್ ವೈಸರ್ ಕೂಡ ಇದೆ ನೋಡಿ. ಟಿಂಟರ್ ವೈಸರ್ ಇವಾಗ ಸಮ್ಮರಲ್ಲಿ ಅಂತೂ ತುಂಬ ಬೇಕಾಗುತ್ತೆ ಟಿಂಟೆಡ್ ವೈಸರ್ಸು. ಮತ್ತು ಆ್ಯಂಟಿ ಫಾಗ್ ಕೂಡ ಇಲ್ಲಿ ಪಿನ್ ಲಾಕ್ಸ್ ಇದೆ, ಒಳಗಡೆ ಒಂದು ಆ್ಯಂಟಿ ಫಾಗರ್ ಕೂಡ ಹಾಕೋಬೋದು, ಅವಾಗ ನಿಮಗೆ ಫಾಗ್ ಕಟ್ಟೋದಿಲ್ಲ. ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ, ಒಂಥರ ವೆನಮ್ ಹಲ್ಲುಗಳು ಕಾಣಿಸ್ತಾ ಇದೆ, ಫ್ಲ್ಯಾಶಿ ಆಗಿದೆ. ನನ್ನ ಗೊತ್ತಿರೋರು ಇಬ್ಬರು ಹೊಸದಾಗಿ ಬೈಕ್ ತೊಗೊಂಡಿರೋರಿಗೆ ಇವಾಗ ಇದೇ ಹೆಲ್ಮೆಟ್ಸ್ನ ಸಜೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಇವಾಗ ನಾವು ತೋರಿಸ್ತಾ ಇರೋದು ZS ಹೆಲ್ಮೆಟ್ಸಲ್ಲಿ ಫ್ಯಾಂಟನ್ ಅನ್ನೋ ಸೀರೀಸಲ್ಲಿ ಹೆಲ್ಮೆಟ್ಸ್ ಇರೋದು. ಒಂದು ಗ್ರೇ ಚೆನ್ನಾಗಿದೆ, ನೆಕ್ಸ್ಟು ಯೆಲ್ಲೋ ವಿತ್ ಗೋಲ್ಡನ್ ಮಿಕ್ಸ್ ಇದೆ, ರೆಡ್ ಕೂಡ ಇದೆ. ನನ್ನ ಫ್ರೆಂಡ್ ಒಬ್ಬರು R15 ತೊಗೊಂಡಿರೋರಿಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಇದನ್ನು. ನೆಕ್ಸ್ಟು ತುಂಬ ಹೈಲೈಟ್ ಆಗೋದಕ್ಕೆ ನಿಮಗೆ ನಿಯೋನ್ ಕಲರ್ ಕೂಡ ಇದೆ. ಇದಾದಮೇಲೆ ಇದೊಂದು ಸ್ವಲ್ಪ ಹೊರಗಡೆ ಟೂರಿಂಗಿಗೆಲ್ಲ ಹೆಲ್ಪ್ ಆಗೋದು. ನೆಕ್ಸ್ಟ್ ಇರೋದು ಮ್ಯಾಟ್ ಬ್ಲ್ಯಾಕ್ ಒಂದು ಹೆಲ್ಮೆಟ್ ಇದೆ ನೋಡಿ, ಇದೆಲ್ಲ ಸಿಟಿ ಯೂಸ್ಗೆ ಚೆನ್ನಾಗಿದೆ, ಇನ್ನೂ ಲೈಟ್ ವೈಟೆಡ್ಡು, ಸ್ವಲ್ಪ ರೇಟ್ ಕೂಡ ಕಮ್ಮಿ. ರೇಟ್ಸ್ ಎಷ್ಟಾಗ್ಬೋದಪ್ಪ ಹೆಲ್ಮೆಟ್ಸ್ ಅಂತ ನೀವು ಕೇಳ್ತಾ ಇದ್ರೆ, ಸದ್ಯಕ್ಕಿರೋದು ZS ಬ್ರ್ಯಾಂಡಿಂದಾನೆ, ಆಮೇಲೆ ತುಂಬ ತುಂಬ ಬೇರೆ ಬ್ರ್ಯಾಂಡ್ಸು ಕೂಡ ತರಿಸ್ತಾ ಇದ್ದಾರೆ, MT ಹೆಲ್ಮೆಟ್ಸ್ನ ತರಿಸ್ತಾ ಇದ್ದಾರೆ. ಸೊ ನೀವು ಇಲ್ಲಿ ಬಂದು ASN ವ್ಲಾಗ್ಸ್ ಕಡೆಯಿಂದ ಬಂದಿದ್ದೀವಿ ಅಂತ ಹೇಳಿ ಅವರು ಬೆಸ್ಟ್ ಪ್ರೈಸ್ ಮಾಡಿಕೊಡ್ತೀವಿ ಅಂತ ಆಲ್ರೆಡಿ ಹೇಳಿದ್ದಾರೆ. ನೀವು ಜಾಸ್ತಿ ಯೋಚನೆ ಮಾಡಿಬಿಡಿ, ಬನ್ನಿ, ಐಟಮ್ ನೋಡಿ, ಪ್ರೀಮಿಯಮ್ ಕ್ವಾಲಿಟಿ ಐಟಮ್ಸ್ ಇದೆ, ನೋಡಿಕೊಂಡು ನಿಮ್ಗೆ ಇಷ್ಟ ಆದರೆ ತೊಗೊಳ್ಳಿ, ಆಮೇಲೆ ನೀವು ಏನು ಮಾತಾಡ್ಬೋದು ರೇಟು ಅಂತ ಸ್ಟೋರ್ ಓನರ್ಸ್ ಹತ್ರ ಮಾತಾಡ್ಬೋದು. ನೋಡಿ ಹೆಲ್ಮೆಟ್ಸ್ಗೆ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಆಗಿರೋ ಒಂದು ಆಕ್ಸೆಸರಿ ಅಂದರೆ ಇಂಟರ್ಕಾಮ್. ಎಲ್ಲರೂ ಯೂಸ್ ಮಾಡೋದಿಲ್ಲ ಇದನ್ನು, ತುಂಬ ಕ್ಲೋಸ್ ಗ್ರೂಪ್ ಇರೋರು ಎಲ್ಲಾದರೂ ಅಡ್ವೆಂಚರಸ್ ಆಗಿ ನೆಟ್ವರ್ಕ್ ಇಲ್ದಿರೋ ಜಾಗಕ್ಕೆ ಹೋಗಿದಾಗ ಇಂಟರ್ಕಾಮ್ಸ್ನ ಚೆನ್ನಾಗಿ ಯೂಸ್ ಮಾಡ್ತಾರೆ. ಇದು ಒಂದು 3-4 ಮೆಂಬರ್ಸ್ಗೆ ಕನೆಕ್ಟ್ ಆಗುತ್ತೆ. ಮಾಡೆಲ್ಸ್ ಬೇರೆ ಬೇರೆ ಇದೆ, M10, A20, A10 ಅನ್ನೋ ಮೂರು ಡಿಫ್ರೆಂಟ್ ಮಾಡೆಲ್ ಇದೆ. ಎಲ್ಲನೂ ಕನೆಕ್ಟಿವಿಟಿ ರೇಂಜ್ ಮೇಲೆ ಡಿಫ್ರೆನ್ಸ್ ಆಗ್ತಾ ಹೋಗುತ್ತೆ. ನೀವು ಆರಾಮಾಗಿ ನಿಮ್ಮ ಹೆಲ್ಮೆಟ್ಗೆ ಇಲ್ಲಿ ಸೈಡಲ್ಲಿ ಹಾಕೋಬೋದು. ಪರಾನಿ ಬ್ರ್ಯಾಂಡ್ ಇಸ್ ಆಲ್ಸೋ ವೆಲ್ ನೋನ್, ತುಂಬ ಗೊತ್ತಿರೋ ಬ್ರ್ಯಾಂಡ್ ಇದು. ನಿಮಗೆ ಈ ಆಕ್ಸೆಸರಿ ಕೂಡ ಇಲ್ಲಿ ಸಿಗುತ್ತೆ. ನೋಡಿದ್ರಲ್ಲ ಇವಾಗ ವೆರೈಟಿ ಹೆಲ್ಮೆಟ್ಸ್ ನೋಡಿದ್ರೆ, ನಿಮಗೆ ಜಾಕೆಟ್ಸ್ ಕೂಡ ಇಲ್ಲಿ ತುಂಬ ಸ್ಟಾಕ್ ಇದೆ, ಅದ್ರ ಜೊತೆಗೆ ಗ್ಲೌಸ್ ಕೂಡ ಇದೆ. ನಾವು ಇವಾಗ ಬಂದಿರೋದು ಗ್ಲೌಸ್ ತೊಗೊಳೋದಕ್ಕೆ ಅಂತಲೇ, ವೀಡಿಯೋನ ಈ ಥರ ಮಾಡಬೇಕು ಅನ್ನೋ ಇಂಟೆನ್ಷನ್ ಏನಿರಲಿಲ್ಲ. ಬನ್ನಿ ಇವಾಗ ಗ್ಲೌಸ್ನ ನೋಡಿಕೊಂಡು ಯಾವುದು ನಮಗೆ ಚೆನ್ನಾಗಿ ಸೂಟ್ ಆಗುತ್ತೆ, ಯಾವುದು ನಾವು ಜಾಸ್ತಿ ಯೂಸ್ ಮಾಡ್ತೀವಿ ಅನ್ನೋದನ್ನು ನೋಡೋಣ. ಬನ್ನಪ್ಪ, ಇವಾಗ ನಮ್ಮ ಎಡಿಟರ್ ಅಮರ್ಗೆ ಗ್ಲೌಸ್ ನೋಡ್ತಾ ಇದ್ದೀವಿ. ಏನು ಆರೆಂಜ್ ಕಲರೇ ತೊಗೋತಾನ, ನಿಯಾನ್ ಕಲರ್ ತೊಗೋತಾನ, ಸಿಟಿ ರೈಡಿಗೆ ತೊಗೋತಾನ, ಅಥವಾ ಟೂರಿಂಗ್ಗೆ? ಏನು ಅಮರ್, ಏನು ನಿನ್ನ ರಿಕ್ವೈರ್ಮೆಂಟ್ ಏನು? ರಿಕ್ವೈರ್ಮೆಂಟ್ ಬಂದು ಯಾವಾಗಲೂ ಲೋಕಲ್ಲೇ ತೊಗೊತಾ ಇದ್ವಿ, ಮನೆ ಹತ್ರ ಎಲ್ಲ ಓಡಾಡೋಕ್ಕೆ ಗ್ಲೌಸ್ ಅಂತೇಳಿ ತೊಗೊಂಡಾಗ ಯಾವಾಗಲೂ ಅದೇ ಥರ ತೊಗೊತಾ ಇದ್ದೀವಿ. ಕ್ರ್ಯಾಶಸ್ ಎಲ್ಲ ಆದಾಗ ತುಂಬ ಇಂಪ್ಯಾಕ್ಟ್ ಆಗ್ತಾ ಇದೆ, ಕೈಯೆಲ್ಲ ಕುಯ್ಕೊಳೋದು ಇದು ಆಗ್ತಾ ಇದೆ. ಸೊ ಬೀಳ್ತಾ ಇದ್ರೆ ನಿಮ್ಗೆ ಇಂಪ್ಯಾಕ್ಟ್ ಆಗ್ತಾ ಏನಾಗುತ್ತೆ? ಬೀಳ್ತೀವಿ ಅಂತಲ್ಲ, ಅದು ಬೀಳ್ತೀವಿ ಅಂತಲ್ಲ, ಬೀಳ್ಬೋದು ಅಂತ ತೊಗೊತಾ ಇದ್ದೀವಿ ಈಗ ಅಟ್ ಪ್ರೆಸೆಂಟು. ಆದರೆ ಅದೇ ಈಗ ನೋಡ್ತಾ ಇದ್ದೀವಿ, ಇಲ್ಲೊಬ್ಬರು ನಮಗೆ ಅದೇ ಆಗಲೇ ಮಾತಾಡ್ದಂಗೆ ಅಭಿ ನ್ಯೂಟನ್ ಅಂತೇಳಿ ಹೊಸ ಹುಡುಗರು ಸ್ಟಾರ್ಟ್ ಮಾಡಿರೋದು ಒಂದು ಸ್ಟಾರ್ಟಪ್ ಇದೆ, ಅವ್ರಿಗೆ ಹೊಸದಾಗ ಒಂದು ಸ್ಟಾರ್ಟ್ ಮಾಡಿದ್ದಾರೆ. ಅವರೆಲ್ಲ ಪ್ರೀಮಿಯಮ್ ಬ್ರ್ಯಾಂಡ್ಸೇ ಇಟ್ಟಿದ್ದಾರೆ, ಯಾವುದೋ ಲೋಕಲ್ ಸಿಟ್ಟಿಲ್ಲ. ಸೊ ನಾನು ಅದಕ್ಕೆ ಅಂದ್ಕೊಂಡು ಪ್ರೀಮಿಯಮ್ ಸೆಗ್ಮೆಂಟಲ್ಲಿ ಯಾವ್ದೋ ಒಂದು ಚೆನ್ನಾಗಿರೋ ಗ್ಲೌಸ್ ತೊಗೋಣ. ಏನಿದು ಗ್ಲೌಸು, ಇದೇನು ಇದು? ನೋಡ್ತಿರೋದು ಬಂದ್ಬಿಟ್ಟು ಸ್ಕಾಲಾ ಏರ್ ಅಂತ, ಇದು ಎಂಟ್ರಿ ಲೆವೆಲ್, ಸಿಟಿ ಪರ್ಪಸ್ಗೆ ಮಾತ್ರ ಯೂಸ್ ಮಾಡ್ತೀವಿ. ಸೊ ಯು ಗೆಟ್ ದ ಬೇಸಿಕ್ ನಕಲ್ ಪ್ರೊಟೆಕ್ಟರ್ ಆ್ಯಂಡ್ ನಾರ್ಮಲ್ ಬ್ರೀದಬಲ್ ಫ್ಯಾಬ್ರಿಕ್ ಇರುತ್ತೆ, ಬರೀ ಸಿಟಿ ಪರ್ಪಸಿಗೆ ಮಾತ್ರ. ಸೊ ಒನ್ಸ್ ಯು ಗೋ ಟಾಪ್ ದ ಲೈನಪ್, ನಿಮಗೆ ಬಂದುಬಿಟ್ಟು ಸ್ಕಾಲಾ ರನ್ನರ್ ಅಂತ ಇದೆ, ಸ್ಕಾಲಾ ವೈಪರ್ ಅಂತ ಇದೆ, ಮತ್ತು ಸ್ಕಾಲಾ ಟ್ರೆಕ್ಕರ್ ಅಂತ ಇದೆ. ಸೊ ನಿಮ್ಮ ಪರ್ಪಸ್ ನೋಡಿದ್ರೆ ಯು ಆಲ್ಸೋ ಡೂ ಲಾಂಗ್ ಡಿಸ್ಟೆನ್ಸಿಂಗ್ ಅಲ್ಲ, ಅದರಿಂದ ನಾನು ಟೂರಿಂಗ್ ಮಾಡ್ತೀವಿ. ಯಾ, ಟೂರಿಂಗ್ ಮಾಡ್ತೀರಲ್ಲ, ಸೊ ಟೂರಿಂಗ್ ಪರ್ಪಸ್ಗೆ ನೀವು ಯು ಕ್ಯಾನ್ ಗೋ ಫಾರ್ ಸ್ಕಾಲಾ ಟ್ರೆಕ್ಕರ್. ಸೊ ನಿಮಗೆ ಸ್ಕಾಲಾ ಟ್ರೆಕ್ಕರ್ ಬಂದುಬಿಟ್ಟು ನಿಮಗೆ 3M ರಿಫ್ಲೆಕ್ಟರ್ಸ್ ಇರುತ್ತೆ, ಇಲ್ಲೆಲ್ಲ ನೋಡಿದ್ರೆ 3M ರಿಫ್ಲೆಕ್ಟರ್ ಇದೆ. ನಿಮಗೆ ನಾಕ್ಸ್ ಪ್ರೊಟೆಕ್ಟರ್ ಕೊಟ್ಟಿರ್ತಾರೆ, ಸೊ ಏನಾದ್ರು ಇಂಪ್ಯಾಕ್ಟ್ ಆದಾಗ ಅದು ಒಂದೇ ಕಡೆ ಸ್ಟಿಕ್ ಆಗಲ್ಲ, ಯು ವಿಲ್ ಜಸ್ಟ್ ಸ್ಲೈಡ್ ಫ್ಲೈ, ಆ ಥರ ಆಗುತ್ತೆ, ಇಂಪ್ಯಾಕ್ಟ್ ಕಡಿಮೆ ಆಗುತ್ತೆ ಅಂತ. ಇದು ಬಂದುಬಿಟ್ಟು 3M ಪ್ರೊಟೆಕ್ಟರ್ಸು. ಆಮೇಲೆ ನಿಮಗೆ ವೈಸರ್, ಈಗ ಮಾನ್ಸೂನಲ್ಲಿ ಹೋದಾಗ ವೈಸರ್ ಎಲ್ಲ ಫಾಗ್ ಆಗುತ್ತೆ, ಮಿಸ್ಟೆಲ್ಲ ಬೀಳುತ್ತೆ ಎಲ್ಲ, ಅದರಿಂದ ನಿಮಗೆ ಇಲ್ಲಿ ಇಲ್ಲಿ ವೈಪ್ ಮಾಡ್ಕೊಳ್ಬೋದು ನೀವು, ವೈಸರ್ನ ವೈಪ್ ಮಾಡೋ ಫೆಸಿಲಿಟಿ ಇರುತ್ತೆ. ಇಲ್ಲಿ ಫ್ರಂಟಲ್ಲಿ ಬಂದಾಗ ನಿಮಗೆ ಸಾಸ್ಟೆಕ್ ಅಂತ ಹಾರ್ಮರ್ಸ್ ಇದೆ, ಇದು ಕಾರ್ಬನ್ ಮೆಟೀರಿಯಲಿಂದ ಮಾಡಿರ್ತಾರೆ. ಇಂಪ್ಯಾಕ್ಟು ಬಿದ್ದರೆ ನಿಮಗೆ ತುಂಬ ಸ್ಪೀಡಲ್ಲಿ ಹೋಗಿ ಕ್ರ್ಯಾಶ್ ಆದಾಗ ಸ್ವಲ್ಪ ಕಡಿಮೆ ಇಂಪ್ಯಾಕ್ಟ್ ಬೀಳುತ್ತೆ. ಅಂದರೆ ಇದು ಕಾರ್ಬನ್ ಫೈಬರ್? ಇದು ಕಾರ್ಬನ್ ಫೈಬರ್. ಓಕೆ, ನೈಸ್.
ಈ ಆರ್ಮರ್ ಬಂದ್ಬಿಟ್ಟು ಜರ್ಮನಿಯಿಂದ ಟೆಕ್ನಾಲಜಿಯಿಂದ ಯೂಸ್ ಮಾಡಿರ್ತಾರೆ. ಇಲ್ಲೂ ನಿಮಗೆ 3M ರಿಫ್ಲೆಕ್ಟರ್ಸ್ ಇರುತ್ತೆ. ಇಲ್ಲಿ ರಿಸ್ಟ್ ಹತ್ರನೂ ರಿಫ್ಲೆಕ್ಟರ್ ಕೊಟ್ಟಿದ್ದಾರೆ, ಮತ್ತೆ ಎಲ್ಲ ಥಂಬ್ಸ್ ಹತ್ರನೂ ಕೊಟ್ಟಿರ್ತಾರೆ, ಫಿಂಗರ್ಸ್ ಹತ್ರನೂ ನಿಮಗೆ ರಿಫ್ಲೆಕ್ಟರ್ಸ್ ಇರುತ್ತೆ. ಇದು ನಿಮಗೆ ಯೂಶಲಿ ಬಿದ್ದಾಗ ನಿಮಗೆ ಫಸ್ಟ್ ನಿಮಗೆ ಈ ಫಿಂಗರ್ಗೆ ಇಂಪ್ಯಾಕ್ಟ್ ಆಗುತ್ತಲ್ಲ ಪಿಂಕಿ ಫಿಂಗರ್ಗೆ, ಸೊ ಅದಕ್ಕೆ ಅದನ್ನ ಜಸ್ಟ್ ಪ್ಯಾಚ್ ಮಾಡಿ. ಆಮೇಲೆ ಇದು ಟ್ರಾಪಿಕಲ್ ಕಂಡೀಷನ್ ಆಗಿರೋದ್ರಿಂದ ಇಂಡಿಯಾ, ಸೊ ನೀವು ಲಾಂಗ್ ಡಿಸ್ಟೆನ್ಸ್ ಟೂರಿಂಗ್ ಮಾಡ್ಬೋದು, ಕಂಫರ್ಟಬಲ್ ಆಗಿರುತ್ತೆ. ಆಮೇಲೆ ಇದು ಸ್ವಲ್ಪ ಸ್ವೆಟ್ನ ಅಬ್ಸರ್ವ್ ಮಾಡುತ್ತೆ, ಸೊ ಒಳ್ಳೆ ಕಂಫರ್ಟಬಲ್ ರೈಡಿಂಗ್ ಸಿಗುತ್ತೆ ನಿಮಗೆ. ಬ್ರೇಕ್ ಇನ್ ಪೀರಿಯಡ್ ಬೇಕಿರುತ್ತೆ ಯಾರಿಗೆ ಆದ್ರೂ, 1 month ಟು 1.5 months ಬ್ರೇಕ್ ಇನ್ ಪೀರಿಯಡ್ ಅಂತ ಇರುತ್ತೆ. ನೀವು ಯಾವುದೇ ಗ್ಲೌಸು ನೋಡಿದ ತಕ್ಷಣ ಅಯ್ಯೋ ಆಗ್ತಾ ಇಲ್ಲ ಟೈಟ್ ಇದೆ ಅಂತೆಲ್ಲ ಏನು ಅನ್ಕೋಬೇಡಿ, ತುಂಬ ಹಿಂಸೆ ಆಗ್ತಾ ಇದೆ ಅಂದಾಗ ಮಾತ್ರ ನೀವು ತಲೆ ಕೆಡಿಸ್ಕೋಬೇಕು. ಬಟ್ ಐ ಥಿಂಕ್ ಇಟ್ ಶುಡ್ ಬಿ ಫೈನ್. ಯಾ ಇಲ್ಲ, ನನಗಂತೂ ಕಂಫರ್ಟಬಲ್ ಈಗಲೇ ಇದೆ. ಬ್ರೇಕ್ ಇನ್ ಪೀರಿಯಡ್ ಅನ್ನೋದಕ್ಕಿಂತ ಈಗಿರೋದನ್ನೇ ನನಗೆ ಕಂಫರ್ಟ್ ಅಂತೂ ತುಂಬ ಚೆನ್ನಾಗಿ ಫೀಲ್ ಆಗ್ತಿದೆ. ಲೆದರು ಅಷ್ಟೇ, ತುಂಬ ಒಂಥರ ಪ್ರೀಮಿಯಂ ಸೆಗ್ಮೆಂಟ್ ಇದ್ದಂಗಿದೆ. ಬಂದಿರೋದು ಮಧ್ಯಾಹ್ನ, ಆಲ್ರೆಡಿ ಕೈಯೆಲ್ಲ ಸ್ವೆಟ್ ಆಗ್ತಿತ್ತು, ಆದರೂ ಆ ಫೀಲ್ ಆಗ್ತಾ ಇಲ್ಲ, ಸ್ವಲ್ಪ ಕಂಟ್ರೋಲಲ್ಲಿದೆ, ಎಲ್ಲ ಚೆನ್ನಾಗಿದೆ. ಸೊ ಮತ್ತು ಈಗ ಮೂಮೆಂಟಲ್ಲೂ ತುಂಬ ಈಸಿಯಾಗಿ ಮೂಮೆಂಟ್ ಆಗ್ತಾಯಿದೆ, ತುಂಬ ಹಿಡಿಯೋದು ಎಲ್ಲೂ ಏನು ಪ್ರಾಬ್ಲಮ್ ಆಗ್ತಿಲ್ಲ. ನಕಲ್ ಗಾರ್ಡ್ಸಲ್ಲೂ ಅಷ್ಟೇ, ತುಂಬ ಪ್ರೆಷರ್ ಹಾಕಿ ಪುಷ್ ಮಾಡ್ತಿದ್ದಾರೆ ಅನ್ನೋ ಫೀಲ್ ಬರ್ತಾ ಇಲ್ಲ. ಓವರಾಲ್ ಓಕೆ, ಒಂದು ನಾರ್ಮಲ್ ಏನೋ ಇಟ್ಕೊಂಡಿದ್ದೀನಿ ಅನ್ನೋ ಥರ ಇದೆ. ಇಲ್ಲಿ ಏನೋ ಒಂದು ನಕಲ್ ಗಾರ್ಡು ಕಾಮನಾಗೆ ಇಲ್ಲಿ ತುಂಬ ಪೇನ್ ಆಗುತ್ತೆ, ಆದರೆ ನನ್ನ ಓಡಿಸಿದಾಗೆಲ್ಲ ನೋಡಿದಾಗೆಲ್ಲ, ಆದರೆ ಈಗ ಅಷ್ಟು ಪೇನ್ ಆಗ್ತಾ ಇಲ್ಲ. ಎಕ್ಸ್ಟ್ರಾ ವೆಯ್ಟ್ ಇದೆ ಅಂತ ಅನ್ಸಲ್ಲ. ಹಾ ಹೌದು, ಅದು ತುಂಬ ಮೀನ್ ಆಗ್ತಾ ಇರುತ್ತೆ. ಗಾಡಿ ಓಡಿಸ್ಬೇಕಾದ್ರೆ ನಮಗೆ ಇಲ್ಲೇನೋ ಹಿಡ್ಕೊಂಡಿದ್ದ ಹಿಂಗೆ ಹಿಡ್ಕೊಂಡಿದೆ ಹಿಂಗೆ ಹಿಡ್ಕೊಂಡಿದೆ ಅನ್ಸುತ್ತೆ, ಆದರೆ ಈಗ ಇದರಲ್ಲೇ ಅಂತ ಫೀಲ್ ಇಲ್ಲ. ಸೊ ಅವ್ರು ಹೇಳೋದ್ ಪ್ರಕಾರ ಹೌದು, ಈ ಸ್ಯಾಟ್ಸ್ ಟೆಕ್ ಅವ್ರದ್ದು ಚೆನ್ನಾಗಿದೆ ಇದು ಗ್ಲೌಸು. ನೋಡಿ ಇದೊಂದು ಬೈ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಕಲರ್ ನೋಡಿ, ನಿಯೋನ್ ಇದೆ, ಅದ್ರ ಜೊತೆಗೆ ಒಂದು ಬ್ಲ್ಯಾಕ್ ಇದೆ. ಬ್ಲ್ಯಾಕ್ ಬಿಟ್ಟರೆ ಇನ್ನೊಂದು ಆರೆಂಜ್ ಕಾಂಬಿನೇಷನ್, ಇಲ್ಲಿ ಯಾವ ಥರ ತೋರಿಸ್ತಾ ಇದ್ದಾರೆ ಅದೇ ಥರ ಆರೆಂಜ್ ಕಾಂಬಿನೇಷನ್ ಗ್ಲೌಸ್ ಕೂಡ ಇದೆ. ತೊಗೊಳ್ಳೋಣ. ಆಲ್ ರೈಟ್, ನಾವೀಗ ಈ ಗ್ಲೌಸ್ನ ತೊಗೊಳ್ಳೋಣ ಅಂತ ಫಿಕ್ಸ್ ಆಗಿದ್ದೀವಿ. ಗ್ಲೌಸ್ನ ಸದ್ಯಕ್ಕೆ ಸೈಡ್ಗಿಟ್ಟು, ಇನ್ನೂ ಎಕ್ಸೈಟಿಂಗ್ ಇನ್ಫಾರ್ಮೇಷನ್ ತುಂಬ ಇದೆ, ಬನ್ನಿ ನೆಕ್ಸ್ಟ್ ಸೆಕ್ಷನ್ ಹೋಗೋಣ. ಇವಾಗ ನಾವು ಮುಗಿಸಿರೋದು ಮೋಟರ್ ಸೈಕಲ್ ಅವ್ರಿಗೆ ಏನೇನು ಆಕ್ಸೆಸರೀಸ್ ಬೇಕು ಅಂತ. ಇಲ್ಲಿ ನೋಡಿ, ಲಕ್ಸುರಿ ಜಾಗ ಇದೆ. ಇನ್ನೊಂದು ಬೈಸಿಕಲ್ ಲವರ್ಸ್ಗೆ ಇದು ಒಂಥರ ಪ್ಯಾರಡೈಸ್ ಅಂತಲೇ ಹೇಳ್ಬೋದು. ಯಾವ್ಯಾವ ಮಾಡೆಲ್ ಇದೆ ಅಂತ ಹೇಳಿದ್ರೆ, ಯುನೈಟೆಡ್ ಮಾಡೆಲ್ ನಿಮಗೆಲ್ಲ ಗೊತ್ತೇ ಇರುತ್ತೆ, ತುಂಬ ಫಾಸ್ಟ್ ಮೂವಿಂಗ್ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಬೈಸಿಕಲ್ ಬಂದು 1.5 lakhs ರೇಟ್ ಇದೆ ಅಂತ ಹೇಳಿದ್ದಾರೆ. ಆಮೇಲೆ ಇದು ಬಂದು 80K ಇದೆ. ನೋಡಿ, ನಾವು ಮೊದಲೆಲ್ಲ ನಮ್ಮ ಚೈಲ್ಡ್ಹುಡಲ್ಲಿ ಬೈಸಿಕಲ್ಸ್, ನಾನು 200 rupees ಒಂದು ಬೈಸಿಕಲ್ ತೊಗೊಂಡಿದ್ದೆ ನಾನು ಚಿಕ್ಕ ಇದರಲ್ಲಿ. ನಮ್ಮ ಡ್ಯಾಡಿ ಅಟ್ಲಾಸ್ ಸೈಕಲ್ ತೊಗೊಂಡಿದ್ರು ಅವಾಗೆಲ್ಲ. ಈಗ ನಮ್ಮನೇಲೂ ಮಾತಾಡಿದ್ರೆ 80K 1.5 lakhs ಅಂತ ಹೇಳಿದ್ರೆ ತಲೆ ತಿರುಗ್ಬಿಡುತ್ತೆ ಅವ್ರಿಗೆ. ಇವ್ರದ್ದು ಪ್ರೈಸಿಂಗ್ ಬಂದು 21K ಇಂದ ಸ್ಟಾರ್ಟ್ ಆಗಿ 4.5 to 5 lakhs ಪ್ರೈಸಿಂಗ್ ಇದೆ ಅಂತ ಹೇಳಿದ್ದಾರೆ. ಆಮೇಲೆ ನೀವು ಇನ್ನೊಂದೇನು ಅಬ್ಸರ್ವ್ ಮಾಡ್ಬೋದು ಅಂದರೆ, ಇಲ್ಲಿ ಗೇರ್ ಸೈಕಲ್ಸ್ ಇದೆಯಲ್ಲ, ಎಷ್ಟು ಪ್ರೀಮಿಯಂ ಇದೆ ನೋಡಿ. ಇದು ಒಳ್ಳೆ ತಟ್ಟೆ ಥರ ಇದೆ, ಸಖತ್ ಇಂಟ್ರೆಸ್ಟಿಂಗ್ ಅನಿಸ್ತು, ಬಂದಿದ ತಕ್ಷಣ ಐ ಕ್ಯಾಚಿ ಅನಿಸ್ತು. ಆಮೇಲೆ ಚೈನ್, ಹೌದು ನನಗೂ ಈ ಚೈನ್ ಏನಿದೆಯಲ್ಲ, ನನಗೂ ಈ ಚೈನ್ ತುಂಬ ಪ್ರೀಮಿಯಂ ಸೆಗ್ಮೆಂಟಲ್ಲಿ ಇದೆ ಅಂತ ಅನಿಸ್ತು. ಮತ್ತು ಯಾವತ್ತು ನಾನು ಈ ಥರದ ಚೈನ್ಸ್ನೆಲ್ಲ ಅಷ್ಟೊಂದು ಲೂಬ್ರಿಕೇಟಾಗಿ ನೋಡಿಲ್ಲ. ಓಕೆನಾ, ಅದಾದಮೇಲೆ ಇದು ನೋಡಿ ಮಾಡೆಲ್ ಏನು ಸಕ್ಕದಾಗಿದೆ. ಫ್ರೇಮೇ ಒಳ್ಳೆ ಸೈಕಾಗಿದೆ. ನಮಗೇನಾದರೂ ಈ ಹುಚ್ಚಿದ್ದಿದ್ರೆ ಮೋಟರ್ ಸೈಕಲ್ಸ್ ಎಲ್ಲ ಬಿಟ್ಟು ಬರೀ ಬೈಸಿಕಲ್ಸ್ಗೆ ಇಳಿತಿದ್ವೋ ಏನೋ ಅನಿಸ್ತಾ ಇದೆ. ಕಲರು ಅಷ್ಟೇ, ಎಲ್ಲ ತುಂಬ ಅಟ್ರಾಕ್ಟಿವ್ ಆಗಿದೆ. ಪರ್ಪಲ್ ಇದೆ, ಗ್ರೀನ್ ಇದೆ. ಓ ಗುರು ಕಾಜೆ, ಇದು ನಮ್ಮ ಜಪಾನ್ ಬ್ರ್ಯಾಂಡು. ನಾನು ಜಪಾನ್ಗೆ ಹೋದಾಗೆಲ್ಲನೂ ನೋಡಿದ್ದೆ. ಕಾಜೆ ಅನ್ನೋದು ತುಂಬ ಫೇಮಸ್ ಜಪಾನಲ್ಲಿ. ಮೋಸ್ಟ್ಲಿ ಇದನ್ನು ಅಲ್ಲಿಂದನೇ ಇಂಪೋರ್ಟ್ ಮಾಡಿಸಿದ್ರು ಮಾಡಿಸಿರ್ಬೋದು. ಬೇರೆ ಬೈಕ್ಸ್ ಎಲ್ಲ ಬಂದು ತೈವಾನ್, ಇಂಡೋನೇಷ್ಯಾಯಿಂದ ತುಂಬ ಇಂಪೋರ್ಟ್ ಮಾಡಿಸಿದ್ದಾರೆ. ನಿಮಗೆ ಎಲ್ಲ ಪ್ರೀಮಿಯಂ ಕ್ವಾಲಿಟಿ ಬೈಕ್ಸು ಸೇಮ್ ಪ್ರೈಸ್, MRP ಪ್ರೈಸಲ್ಲೇ ಸಿಗುತ್ತೆ. ಬಂದು ಕೇಳ್ಬೋದು ಇಲ್ಲಿ. ಇಲ್ಲೂ ಮೇಲ್ಗಡೆ ನೋಡ್ತಾ ಇದ್ದೀರಾ ನೋಡಿ, ಯುನೈಟೆಡ್ ಬ್ರ್ಯಾಂಡ್ ಇದೆಯಲ್ಲ, ಇದು ತುಂಬ ಫಾಸ್ಟ್ ಮೂವಿಂಗ್ ಇದೆ. ನೀವು ಏನಾದರೂ ಬೈಸಿಕಲ್ ಎಂಥೂಸಿಯಾಸ್ಟ್ ಆಗಿದ್ರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ, ನಾನು ಅಷ್ಟು ಹೇಳೋದೇ ಬೇಡ. ನಿಮ್ಗೆ ಇನ್ನೊಂದು ಸ್ಪೆಷಲ್ ಬೈಸಿಕಲ್ ಇದೆ ನೋಡಿ, ಫೋಲ್ಡಬಲ್. ನೀವು ಇದನ್ನು ಎಲ್ಲಿಗೆ ಬೇಕಾದರೂ ತೊಗೊಂಡೋಗ್ಬೋದು. ಮೆಟ್ರೋಲ್ ಕೂಡ ಈ ಥರ ಫೋಲ್ಡ್ ಮಾಡಿ ಇಟ್ಕೊಂಡು ಹೋಗ್ಬೋದು. ನಾನು ಆಫೀಸ್ಗೆ ಹೋಗ್ಬೇಕಾದ್ರೆ ಒಂದು ಯಾವಾಗಲೂ 8:30 ನೋಡ್ತಾ ಇರ್ತೀನಿ, ಈ ಫೋಲ್ಡಬಲ್ ಬೈಸಿಕಲ್ನು ತೊಗೊಂಡು ಬರ್ತಾ ಇರ್ತಾರೆ. ಅದಾದಮೇಲೆ ಇನ್ನೂ ತುಂಬ ಬೈಸಿಕಲ್ಸ್ ಬಗ್ಗೆ ಇದೆ ಗುರು. ಇದು ನೋಡಿ, ಇದು ಜಸ್ಟು 12 to 12.5 kgs ಇದೆಯಂತೆ. ಎಷ್ಟು ಲೈಟ್ ವೆಯ್ಟ್ ಇದೆ ಗೊತ್ತಾ, ಎಲ್ಲಿಗೆ ಬೇಕಾದ್ರೂ ಎತ್ಕೊಂಡು ಹೋಗಿ ತೊಗೊಂಬಂದ್ಬಿಡ್ಬೋದು. ನಾವು ಬೈಸಿಕಲ್ ರೈಡರ್ಸ್ಗೆ ಹೆಂಗಪ್ಪ ಇಷ್ಟು ಚಿಕ್ಕ ಟೈರಲ್ಲಿ ಓಡಿಸ್ತಾರೆ ಅನ್ನೋದು ನನಗಂತೂ ತುಂಬ ಕ್ಯೂರಿಯಾಸಿಟಿ. ಯಾಕಂದರೆ ನನ್ನ ಗಾಡಿ ಟೈರ್ ನೋಡಿರ್ತೀರಾ, 150 section tire ಹಾಕ್ಸಿರೋದು. ಇದು ಅಷ್ಟೇ, ಇದು ನೋಡಿ, ಇದು ಬೇಸಿಕ್ ಎಂಟ್ರಿ ಲೆವೆಲ್ ಬೈಸಿಕಲ್ ಇದೆ.
ಇದನ್ನು ನೀವು ಟ್ರೈ ಮಾಡ್ಬೋದು. ಅದು ಬಿಟ್ಟರೆ ನಾನು ಇವತ್ತು ಎರಡು ಬೈಸಿಕಲ್ ಬಗ್ಗೆ ಇನ್ನೂ ಸ್ಪೆಷಲ್ ಆಗಿ ಹೇಳಬೇಕು. ಯಾವುದಪ್ಪ ಅಂತೀರಾ, ಮೊದಲನೇದಾಗಿ ಯೆಲ್ಲೋ ಕಲರ್ ಬೈಕ್ ಬಗ್ಗೆ ಹೇಳೋಣ. ಇಷ್ಟು ದಿನ ನಾವೆಲ್ಲ ಮೋಟರ್ ಸೈಕಲಲ್ಲಿ ಬೆನಲಿ ಬೆನಲಿ ಯಾವುದಕ್ಕೆ ಫೇಮಸ್ ಹೇಳಿ, ಆ ಬೆನಲಿ ಬೈಕ್ ಸೌಂಡ್ಸ್ಗೆ ಸಿಗೋ ಕಂಫರ್ಟ್ಗೆ ಫೇಮಸ್ಸು. ಅವರು ಮೋಟರ್ ಸೈಕಲ್ ಅಷ್ಟೇ ಅಲ್ಲದೆ ಬೈಸಿಕಲ್ ಕೂಡ ಡಿಸೈನ್ ಮಾಡಿದ್ದಾರೆ. ಇದು ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂದರೆ ಇದು ಎಲೆಕ್ಟ್ರಿಕ್ ಬೈಕ್ ಕೂಡ ಹೌದು ನೋಡಿ. ಇದು ಒಂದು ಸರಿ ಚಾರ್ಜ್ ಮಾಡಿದ್ರೆ 60 ಕಿಲೋಮೀಟರ್ಸ್ ಹೋಗುತ್ತಂತೆ ಈ ಬೈಕ್. ಇದೇನಂದರೆ ಕಂಪ್ಲೀಟಾಗಿ ಎಲೆಕ್ಟ್ರಿಕ್ಕೂ ಇಲ್ಲ, ನೀವು ಪೆಡಲ್ ಕೂಡ ಮಾಡ್ಬೋದು. ಪೆಡಲ್ ಮಾಡಿದಾಗ ಒಂದು ಸ್ವಲ್ಪ ಪುಷ್ ಮಾಡುತ್ತೆ, ಇದು ಮೋಟ್ರ್ ಏನು ಮಾಡುತ್ತೆ ಸ್ವಲ್ಪ ಪುಷ್ ಮಾಡುತ್ತೆ. ಸೊ ನೀವು ತುಂಬ ಕಷ್ಟಪಟ್ಟು ಅಪ್ಪತ್ತಿಸ್ಬೇಕು ಅನ್ನೋದೇನಿರಲ್ಲ, ಸುಮ್ಮನೆ ಲೈಟಾಗಿ ಪುಷ್ ಮಾಡ್ಕೊಂಡು ಹೋಗ್ಬೋದು. ಸೈಕಲ್ ಏನಪ್ಪ ಅಂದರೆ ಇದು ಕಮ್ಯೂಟಿಂಗಿಗೆ ತುಂಬ ಚೆನ್ನಾಗಿದೆ. ನಾನು ರಿಸ್ಕ್ ತೊಗೊಳ್ಳಲ್ಲ, ತುಂಬ ಸ್ವೆಟ್ ಆಗಲ್ಲ, ಬಟ್ ಆಫೀಸ್ಗೆಲ್ಲ ತೊಗೊಂಡು ಹೋಗ್ಬೇಕು ಹತ್ತಿರದಲ್ಲಿದೆ ಅಂದರೆ ಅದು. ನೆಕ್ಸ್ಟ್ ಬಂದು ಇನ್ನೊಂದು ಫ್ಯಾಟ್ ಬಾಯ್. ನಾನು ಆವಾಗಲೇ ತೋರಿಸಿದೆ ಒಂದು ಟೈರು ಇಷ್ಟೇಷ್ಟು ಇತ್ತು, ಇದರಲ್ಲಿ ಒಂದು 20% ಇತ್ತು ಏನು. ಇದು ನೋಡಿ ಎಷ್ಟು ದೊಡ್ಡದಾಗಿದೆ. ಮೋಸ್ಟ್ಲಿ ಇದು ಒಂದು 130-140 cc ಟೈರ್ ಇರಬೇಕು. ಟೈರೇ ಇಷ್ಟು ದೊಡ್ಡದಿದೆ, ಸೈಕಲ್ ಮಾತ್ರ ಚಿಕ್ಕದಿದೆ. ಸೊ ನಿಮಗೆ ಇನ್ನೂ ಎಕ್ಸೈಟಿಂಗ್ ಸೈಕಲ್ಸ್ ಬೇಕು ಅಂತ ಹೇಳಿದ್ರೆ ಬನ್ನಿ ನ್ಯೂಟನಲ್ಲಿ. ನೀವು ಈ ಬ್ರ್ಯಾಂಡಿಂಗ್ ನೋಡ್ತಾ ಇದ್ದೀರಲ್ಲ, ನ್ಯೂಟನ್ಗೆ ಬನ್ನಿ. ನೀವು ಯಾವುದೇ ಥರ ಪ್ರೀಮಿಯಂ ಬೈಸಿಕಲ್ಸ್ ಬೇಕು ಅಂದ್ರೂ ಇಲ್ಲಿ ನಿಮಗೆ ಸಿಗುತ್ತೆ. ನೋಡಿ, ನಾನು ಆವಾಗಲೇ ಕಾಸೆ ಜಪಾನ್ ಅಂತ ಹೇಳಿದ್ನಲ್ಲ, ಇವಾಗ ಅದೇ ಗಾಡಿನ ತೊಗೊಂಬರ್ತಾ ಇದ್ದೀನಿ. ಸಕ್ಕತ್ತಾಗಿದೆ. ಇದ್ರ ಜೊತೆಗೆ ಇನ್ನೊಂದು ಬೈಕ್ ಏನಪ್ಪ ಅಂದರೆ ಜೆ. ಇದೊಂದು ಚಿಕ್ಕದು ಮಕ್ಕಳ ಬೈಕ್ ಮಾತ್ರ, ಪ್ರೀಮಿಯಂ ಬೈಕ್ ಏನಲ್ಲ. ಬಟ್ ಯಾರಾದರೂ ಬೈಸಿಕಲ್ ತೊಗೊಳಕ್ಕೆ ಅಂತ ಬಂದವ್ರಿಗೆ ಅವ್ರ ಮಕ್ಕಳನ್ನ ಕರ್ಕೊಂಬಂದಾಗ ಅವ್ರಿಗೆ ಸಮಾಧಾನ ಮಾಡೋಕ್ಕೆ ಅಂತಲೇ ಶೋ ಇಟ್ಟಿದ್ದಾರೆ. ಬಟ್ ನಿಮಗೆ ಬೇಕು ಅಂದರೆ ಅದನ್ನು ಕೂಡ ಆರ್ಡರ್ ಮಾಡಿ ತರಿಸ್ತಾರೆ. ನಾವೀಗ ದೊಡ್ಡ ಮಕ್ಕಳಾಗಿರೋದ್ರಿಂದ ಈ ಥರ ಕಾಜೆ ಬೈಕ್ನ ಓಡಿಸ್ಕೊಳ್ಳೋಣ. ಆವಾಗಲೇ ಹೇಳ್ದಂಗೆ ನಾನು ಸ್ಪಿರಿಟ್ ಆಫ್ ಜಪಾನ್, ಈ ಬೈಸಿಕಲ್ನ ಬ್ರ್ಯಾಂಡ್ ಹೆಸರು ಕಾಜೆ. ನಾನು ಎಷ್ಟೋ ವೀಡಿಯೋದಲ್ಲಿ ನೀವು ನೋಡಿದ್ದೀರಾ, ಪ್ರತಿ ವೀಡಿಯೋದಲ್ಲೂ ಒಂದು ಜಾಪನೀಸ್ ಪದ ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋಲ್ಲೂ ಕೂಡ ಒಂದು ಜಾಪನೀಸ್ ಪದ ಹೇಳ್ತಾ ಇದ್ದೀನಿ. ಕಾಜೆ, ಕಾಜೆ ಅಂದರೆ ವಿಂಡ್ ಅಂತ. ಬಟ್ ನಾನು ಹೇಳ್ಕೊಡ್ತಾ ಇರೋದು ಬೈಸಿಕಲ್. ಬೈಸಿಕಲ್ಗೆ ಜಾಪನೀಸಲ್ಲಿ ಏನು ಹೇಳ್ತಾರಪ್ಪ ಅಂದರೆ ಜಿತೆಂಚ ಅಂತ ಹೇಳ್ತಾರೆ. ಓಕೆನಾ, ಇನ್ನೊಂದ್ಸರಿ ರಿಪೀಟ್ ಮಾಡ್ತಾ ಇದ್ದೀನಿ, ಬೈಸಿಕಲ್ಗೆ ಜಾಪನೀಸಲ್ಲಿ ಜಿತೆಂಚ ಅಂತ ಹೇಳ್ತಾರೆ. ನೀವೇನಾದರೂ ಜಿತೆಂಚನ ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ ನ್ಯೂಟನ್ಗೆ ಬನ್ನಿ, ಜಿತೆಂಚನ ತೊಗೊಳ್ಳಿ, ಹಾಗೆ ಮೋಟರ್ ಸೈಕಲ್ ಆಕ್ಸೆಸರೀಸ್ನು ತೊಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.